ನೋಡಿ ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ ಜೋರೇನಿಲ್ಲ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗಿದೆ ಈಗ ಮಳೆ ಬರ್ತಾ ಇದೆ ನೋಡಿ ಇಲ್ಲಿ ನಾನು ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿ ರೆಡಿ ಆದೆ ಮಳೆ ಬರ್ತಾ ಇದೆ ಕೂತಿದ್ದೆ ನೋಡಿ ಯಾವ ತರ ಮಳೆ ಬಂದಿದೆ ಸಪೂರ ಇದೆ ಜೋರೇನಿಲ್ಲ ನಡೆಯಲಿ ನಾನು ಇವತ್ತು ಶುಕ್ರವಾರ ಅಲ್ಲ ಪೂಜೆ ಮಾಡಬೇಕಂತೇಳಿ ಹೂ ಕೊಯ್ಕೊಂಡಿದ್ದೀನಿ ಇದು ನೋಡಿ ಪಿಂಕ್ ರೆಡ್ ಇದೆ ಒಳಗಡೆ ಇದು ಒಂದು ರೆಡ್ ಇದು ಹಳದಿ ಒಳಗೆ ಬರುತ್ತೆ ಇದು ಪಿಂಕ್ ಲೈಟ್ ಪಿಂಕ್ ಬರುತ್ತೆ ಇದೊಂದಿಷ್ಟು ಮಲ್ಲಿಗೆ ಸಿಕ್ಕಿದೆ ದೇವರಿಗೆ ಅಂತೇಳಿ ಸ್ವಲ್ಪ ಮಳೆ ಆಗಿದೆ ಇವತ್ತು ಬೆಳಗ್ಗೆ ಅದಕ್ಕೋಸ್ಕರ ಎಲ್ಲ ನೀರಿದೆ ಹೂವಲ್ಲಿ ಸ್ವಲ್ಪ ಕೊಯ್ಕೊಂಡೆ ನಾನು ನೀರೆಲ್ಲ ಬಿಳ್ತಾ ಇದೆ ಅಂತೇಳಿ ಫ್ರೆಂಡ್ಸ್ ಈಗ ಪೂಜೆ ಮಾಡ್ತೀನಿ ಶುಕ್ರವಾರ ಅಲ್ಲ ಪೂಜೆ ಮಾಡ್ತೀನಿ ಈಗ ನೋಡಿ ನಮ್ದೀಗ ಪೂಜೆ ಆಯ್ತಲ್ಲ ಪೂಜೆ ಮುಗಿಸ್ಕೊಂಡು ಇದು ದೀಪ ಈ ಎರಡು ಇಲ್ಲಿ ಹಚ್ಚಿದ್ದೀನಿ ದೇವ್ರ ಮುಂದೆ ಇದು ತುಳಸಿ ದೀಪ ತುಳಸಿಗೆ ಹೋಗಿ ಇಡ್ತೇನೆ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಹೇಗೆ ನವಿಲು ಬಂದಿದ್ದಾವೆ ಗೇರ್ ಬೀಜ ಗಿಡದ ಕೆಳಗಡೆ ಹೋಗ್ತಾ ಇದ್ದಾವೆ ನೋಡಿ ಬೆಳಗ್ಗೆ ತಾನೇ ಮಳೆ ಬಂತು ಆದರೆ ನೋಡಿ ಎಷ್ಟೊಂದು ಬಿಸಿಲಿದೆ ಈಗ ಫ್ರೆಂಡ್ಸ್ ಈಗ ದೋಸೆ ರೆಸಿಪಿ ಮಾಡಬೇಕಂಥೇಳಿ ಇಲ್ಲಿ ಬಂದಿದ್ದೀನಿ ಇಲ್ಲಿ ಅಂದರೆ ಕರಿಬೇವು ತೊಗೊಂಡು ಹೋಗಿ ಬಂದಿದ್ದೀನಿ ನೋಡಿ ಕರಿಬೇವು ಇಷ್ಟು ದಿನ ಮಳೆನೂ ಇಲ್ಲ ನೀರು ಇಲ್ಲ ಸರಿಯಾಗಿ ದೊಡ್ಡದು ಗಿಡ ಎಲ್ಲ ಒಣಗಿದೆ ಇದು ಸಸಿ ಬಂದಿರೋದ್ರಿಂದ ಇದರದೊಂದು ನಾಲ್ಕು ಕೊಯ್ಕೊಂಡು ಹೋಗ್ತೀನಿ ಈಗ ಎಂತ ಮಾಡಿದೆ ಹೇಳಿ ನೀರಿಲ್ಲ ಒಂದು ವಾರದಿಂದ ನೀರು ಬಿಟ್ಟಿಲ್ಲ ಸರಿಯಾಗಿ ನಿನ್ನೆ ನೈಟ್ ಬಿಟ್ಟಿದ್ದಾರೆ ಸಾಯಂಕಾಲ 6 ಗಂಟೆಗೆ ಬಿಟ್ಟವರು ರಾತ್ರಿ 11 ಗಂಟೆವರೆಗೆ ಇತ್ತು ಇಲ್ಲಿದ್ದು ಸ್ವಲ್ಪ ತಗೋತೇನೆ ಕರಿಬೇವು ಇಷ್ಟು ಸಾಕು ನನಗೆ ಅಡುಗೆಗೆ ಈಗ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಮಾಡಿ ಬಟ್ಟೆ ತೊಳೆದು ಹಾಕ್ತೀನಿ ಪಾತ್ರೆ ಬಟ್ಟೆ ಮಾಡ್ತೀನಿ ಮೊದಲು ತಿಂಡಿ ಮಾಡ್ಕೊಂಡು ಪೂಜೆ ಎಲ್ಲ ಆಗಿದೆ ಕೆಲಸಕ್ಕೂ ಹೋಗಿ ಬಂದಿದ್ದೀನಿ ಇನ್ನು ಸ್ವಲ್ಪ ಅಡುಗೆ ಮಾಡಿ ಊಟ ಮಾಡಿ ಬಟ್ಟೆ ಎಲ್ಲ ತೊಳೆದು ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಈಗ ನಾವು ಅವಲಕ್ಕಿ ಮಾಡಿದ್ದೆ ನೋಡಿ ಅವಲಕ್ಕಿಗೆ ಈಗ ಬಾಂಬೆ ರವೆದು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬಾಂಬೆ ರವೆದು ಅಂದರೆ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಉಂಡಿ ರವೆ ಅಂತ ಕರೀತಾರೆ ಉಡುಪಿ ಮಂಗಳೂರೆಲ್ಲ ಬಾಂಬೆ ರವೆ ಅಂತ ಕರೀತಾರೆ ದಪ್ಪ ರವೆ ಚಿರೋಟಿ ರವೆ ಎಲ್ಲ ಈ ಥರದ ರವೆ ಬರುತ್ತೆ ನೋಡಿ ಕಾಣ್ತಿರ್ಬೋದು ನಿಮಗೆ ಸಣ್ಣ ಮೀಡಿಯಮ್ ಸೈಜ್ ರವೆ ಅದರಿಂದ ನಾನು ಈಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಯಾವ ಥರ ಅಂತೇಳಿ ನೋಡ್ಕೊಂಬರೋಣ ಬನ್ನಿ ನೋಡಿ ಇಲ್ಲಿ ಬೇಕಾಗುವಂಥ ಸಾಮಾನು ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಸಣ್ಣದಾಗಿ ಸ್ವಲ್ಪ ಕರಿಬೇವು ಸ್ವಲ್ಪ ಕಾಯಿ ಮೆಣಸು ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಇದೇನು ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಸ್ವಲ್ಪ ರವೆ ಮತ್ತು ಎಣ್ಣೆ ಇಷ್ಟನ್ನಿದ್ದರೆ ಈಗ ಇದನ್ನು ಮಾಡ್ಬೋದು ನೋಡಿ ಗ್ಯಾಸ್ ಆನ್ ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅದಕ್ಕೆ ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ ಎರಡು ಸ್ಪೂನ್ ಹಾಕಿದ್ದೀನಿ ಎಣ್ಣೆ ನೋಡಿ ಈಗ ಎಣ್ಣೆ ಕಾದಿದೆ ಒಂದು ಅರ್ಧ ಟೀ ಸ್ಪೂನ್ಕ್ಕಿಂತ ಕಮ್ಮಿ ಹಾಕಿದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಮತ್ತು ನೋಡಿ ಸ್ವಲ್ಪ ಇಷ್ಟೆಲ್ಲ ಹಾಕಲ್ಲ ಒಂದು ಟೇಬಲ್ ಸ್ಪೂನ್ನಷ್ಟು ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಉದ್ದಿನ ಬೇಳೆ ಈಗ ಇದಕ್ಕೆ ಕರಿಬೇವು ಹಾಕ್ತೇನೆ ನೋಡಿ ಕರಿಬೇವು ಯಾವ ಥರ ಕಿಳಿತದೆ ಚಟ್ ಚಟ್ ಅಂತೇಳಿ ಇದಕ್ಕೆ ಈಗ ನಾನು ಕಾಯಿ ಮೆಣಸು ಕಟ್ ಮಾಡಿ ಇಟ್ಟಿರೋಂಥ ಕಾಯಿ ಮೆಣಸು ಹಾಕೋತೀನಿ ಮತ್ತು ಈರುಳ್ಳಿ ಹಾಕ್ತೀನಿ ಇದು ಈಗ ಫ್ರೈ ಆಗಲಿ ಎಲ್ಲ ಕೆಂಪು ಹಿಂಗೆ ಫ್ರೈ ಮಾಡಬೇಕು ನೋಡಿ ಸ್ವಲ್ಪ ಉಪ್ಪು ಹಾಕ್ತೀನಿ ಯಾಕಂದರೆ ಇದು ಬೇಗ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಅಂಥೇಳಿ ಈ ಥರ ಮತ್ತು ನೀವು ನೀರು ಹಾಕಿದಾಗ ರುಚಿ ನೋಡ್ಕೋಬೋದು ನೋಡಿ ಈಗ ಇದಕ್ಕೆ ಸ್ವಲ್ಪ
ನೀರು ಹಾಕ್ತೀನಿ ಈಗ ನೀರು ಇಷ್ಟು ಸಾಕು ನೋಡಿ ಇದು ರವೆ ನಾನು ಹುರಿದಿಟ್ಟಿದ್ದೇನೆ ಎಣ್ಣೆ ಹಾಕಿ ಸ್ವಲ್ಪ ನೀವು ಹುರ್ಕೋಬೇಕು ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ ಮಾಡಿದ್ರೆ ಅದು ಮೆತ್ತಕಾಗುತ್ತೆ ನಾನು ಹುರಿದಿಟ್ಟಿದ್ದೇನೆ ಅದಕ್ಕೋಸ್ಕರ ತೋರಿಸಿಲ್ಲ ನೋಡಿ ಒಂದು ಸ್ವಲ್ಪ ಸಕ್ಕರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸಕ್ಕರೆ ಹಾಕ್ತಾ ಇದ್ದೇವೆ ಅದು ನೀರಿಗೆ ಕುದಿಬೇಕು ನೋಡಿ ಈಗ ನೀರು ಕುದಿತಾ ಇದೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಯಾಕಂದ್ರೆ ಇದು ಗಂಟಾಗೋ ಚಾನ್ಸ್ ತುಂಬಾ ಇದೆ ರವೆ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ತಿರುಕೊಳ್ಳಿ ಮತ್ತೆ ಕುದಿಬೇಕಿದು ಸ್ವಲ್ಪ ನೀರು ಕಮ್ಮಿನೆ ಇಟ್ಕೊಳ್ಳಿ ನೋಡಿ ಇಷ್ಟು ಸಾಕು ಇದು ಕುದಿಲಿಗ ಜಾಸ್ತಿ ರವೆ ಹಾಕಿ ಕುದಿಸಿಬಿಟ್ರೆ ಉದುರಾಗುತ್ತೆ ರವೆಗಳು ಬೇಯುವುದಿಲ್ಲ ಅದಕ್ಕೋಸ್ಕರ ಮತ್ತೆ ನಮಗೆ ಅವಲಕ್ಕಿ ಜೋಡಿ ತಿನ್ನಲಿಕ್ಕೆ ಸ್ವಲ್ಪ ಮಿದುವಾಗಿನೇ ಬೇಕಾಗುತ್ತೆ ನೋಡಿ ಈ ತರ ಇನ್ನು ಕುದಿಬೇಕಿದು ಇನ್ನೊಂದು 5 ನಿಮಿಷ ಚೆನ್ನಾಗಿ ಬೇಯಲಿದು ಇದು ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಬೇಕಾಗಂಗಿಲ್ಲ ಕೂಡಲೇ ಮಾಡ್ಕೊಂಡು ತಿನ್ನಲಿಕ್ಕೆ ಒಳ್ಳೆಯದು ಮಕ್ಕಳಿಗೆ ಬೆಳಗ್ಗೆ ಶಾಲೆಗೆ ತಿಂಡಿ ಎಲ್ಲ ಮಾಡಿಕೊಡ್ಲಿಕ್ಕೆ ನೋಡಿ ಸ್ವಲ್ಪ ಗ್ಯಾಸ್ ನಾನು ಫುಲ್ ಸ್ಲೋಲಿ ಇಟ್ಟಿದ್ದೀನಿ ನೋಡಿ ಈ ತರ ಈಗ ಬೆಂದಿದೆ ಇದನ್ನ ನಾವು ಈ ತರ ತಿರುಗಿಸಬೇಕು ಯಾಕಂದ್ರೆ ಇದು ಗಂಟಲ ಆಗಿರ್ತದೆ ನಮಗೆ ಅದು ಒಡಿತದೆ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ನಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅದಕ್ಕೋಸ್ಕರ ನಾನು ಹಾಕಿಲ್ಲ ಈ ತರ ಮಾಡ್ಕೊಳ್ಳಿ ಈಗ ಇದು ಉಂಗೊಳ್ಳುತ್ತೆ ನಾನು ಇಷ್ಟಕ್ಕೆ ಇದನ್ನು ಬಿಡ್ತೀನಿ ಈಗ ಇದನ್ನು ಆಫ್ ಗ್ಯಾಸ್ ಆಫ್ ಮಾಡಿ ಬಿಡ್ತೇನೆ ಒಂದು ಸ್ವಲ್ಪ ಹೊತ್ತು ಉಂಗೊಳ್ಳಲಿ ಅದು ನೋಡಿ ಈ ಥರ ಮುಚ್ಚಿಬಿಡ್ತೇನೆ ಒಂದು 5 ರಿಂದ 6 ನಿಮಿಷ ಅದು ಉಂಗೊಳ್ಳುತ್ತೆ ಚೆನ್ನಾಗಿ ಅಲ್ಲಿ ಈಗ 5-6 ನಿಮಿಷ ಆಗಿದೆ ಯಾವ ಥರ ಬಂದಿದೆ ಅಂತೇಳಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂತು ನೋಡಿ ಆವಾಗ ಬಿಡುವಾಗ ಸ್ವಲ್ಪ ನೀರು ಇತ್ತು ನೋಡಿ ಈಗ ಎಷ್ಟು ಗಟ್ಟಿಯಾಗಿ ಎಟ್ಟಿಗಿದಾಗಿ ಬಂದಿದೆ ಫ್ರೆಂಡ್ಸ್ ಯಾಕೆ ಉಂಗೊಳ್ಳೋದಂದರೆ ಅದು ನೀರು ಇರ್ತಲ್ಲ ಅವಾಗ ಅಷ್ಟು ಚೆನ್ನಾಗಿ ಬೆಂದಿರೋದಿಲ್ಲ ಅದು ಉಂಗೊಳ್ಳಲಿಕ್ಕೆ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ ಈ ಥರ ಬಂದಿದೆ ನಮ್ಮ ಉಪ್ಪಿಟ್ಟಿಗೆ ನೋಡಿ ನಮ್ಮದು ಉಪ್ಪಿಟ್ಟು ಈ ಥರ ಬಂದಿದೆ ಬಾಂಬೆ ರವೆದ್ದು ಅಥವಾ ಉಂಡಿ ರವೆದ್ದು ಯಾವ ಥರ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಉಪ್ಪಿಟ್ಟು ಅವಲಕ್ಕಿ ಮಾಡಿ ಇಟ್ಟಿದ್ವಲ್ಲ ಅವಲಕ್ಕಿ ನೋಡಿ ಬಿಸಿ ಬಿಸಿ ಉಪ್ಪಿಟ್ಟು ರೊಟ್ಟಿಗೆ ಇದು ಅವಲಕ್ಕಿ ಇನ್ನು ಹಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದರೊಟ್ಟಿಗೆ ಬಾಳೆಹಣ್ಣೆರಡು ಸೂಪರಾಗಿರುತ್ತೆ ಕಾಂಬಿನೇಷನ್ ಬೆಳಗ್ಗೆ ತಿಂಡಿಗೆ ಅಥವಾ ಸಾಯಂಕಾಲ ಟೀ ಕಾಫಿ ಒಟ್ಟಿಗೆ ಚೆನ್ನಾಗಿರುತ್ತೆ ನೋಡಿ ಈ ಥರ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನಮಗೆ